ನಿನ್ನೆ ನಾವು ನಿಮಗೆ ಕೊರೋನಾದ ರಿಲೇಟೆಡ್ ಆಗಿ ಡೋಲೋ 650 ಮಾತ್ರೆಗಳು ಜಾಸ್ತಿ ಹೋಗ್ತಾ ಇವೆ, ಜನರು ಈಗ ಡೋಲೋ ಮಾತ್ರೆಗಳನ್ನು ಜಾಸ್ತಿ ಅವಲಂಬಿಸಿದ್ದಾರೆ, ದೇಶಾದ್ಯಂತ 300 ಕೋಟಿಗಿಂತ ಹೆಚ್ಚು ಬಿಸ್ನೆಸ್ ಆಗ್ತಿದೆ ಡೋಲೋ ಮಾತ್ರೆಗಳಿಂದ ಅನ್ನುವಂಥ ಮಾಹಿತಿನ ಕೊಟ್ಟಿದ್ವಿ. ಅಂದರೆ ಕೊರೋನಾ ರಿಲೇಟೆಡ್ ಈಗೇನು ಅಂತ ಹೇಳಿದರೆ, ತಾವೇ ಜನರು ಸೆಲ್ಫ್ ಕೇರ್ ಮಾಡ್ಕೋತಾ ಇದ್ದಾರೆ, ಜ್ವರ ಶೀತ ಕೆಮ್ಮು ಇಂಥದ್ದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾಗಿದೆ ಎಲ್ರಿಗೂ. ಸೊ ತಾವೇ ಏನೋ ಡೋಲೋ ಅಂಥ ಮಾತ್ರೆಗಳಾಗ್ಬೋದು ಅಥವಾ ಜ್ವರಕ್ಕೆ ಸಂಬಂಧಪಟ್ಟಂಥ ಮಾತ್ರೆಗಳನ್ನು ಡಾಕ್ಟ್ರ ಒಂದು ಅವರ ಪ್ರಿಸ್ಕ್ರಿಪ್ಷನಿಂದ ತಗೋತಾ ಇದ್ದಾರೆ. ಸೊ ಇದು ಗೊತ್ತಾಗಿದೆ. ಇವತ್ತು ನಿಮಗೆ ಹೇಳ್ತಾ ಇರೋಂಥ ವಿಷಯ ಅಂತ ಹೇಳಿದರೆ, ಟೆಸ್ಟಿಂಗ್ ಕಿಟ್ಸು ಜಾಸ್ತಿ ಸೇಲ್ ಆಗ್ತಿದೆ ಅನ್ನುವಂಥದ್ದು. ಸೊ ಟೆಸ್ಟಿಂಗ್ ಕಿಟ್ಸನ್ನು ತೊಗೊಂಡು ಜನ ತಾವೇ ಕೋವಿಡ್ ಸೆಲ್ಫ್ ಟೆಸ್ಟ್ ಮಾಡ್ಕೋತಾ ಇದ್ದಾರೆ. ಸೊ ನಾವಿವಾಗೊಂದು ಮೆಡಿಕಲ್ ಹತ್ರ ಇದ್ದೀವಿ, ಅವ್ರನ್ನ ವಿಚಾರಿಸೋಣ, ಬನ್ನಿ, ಹೇಗಿದೆ ಈ ಟೆಸ್ಟಿಂಗ್ ಕಿಟ್ಸು, ಯಾವ ಥರ ಜನ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಜಾಸ್ತಿ ಸೇಲ್ ಆಗ್ತಾ ಇದೆಯಾ, ಡಿಮ್ಯಾಂಡ್ ಹೇಗಿದೆ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ಕೋವಿಡ್ ಈಗೇನು ಮೂರನೇ ವೇವ್ ಇರೋ ಸಮಯದಲ್ಲಿ ಜನ ಟೆಸ್ಟಿಂಗ್ ಕಿಟ್ಸನ್ನು ಜಾಸ್ತಿ ತೊಗೋತಾ ಇದ್ದಾರೆ ಅನ್ನೋಂಥ ಮಾಹಿತಿ ಇದೆ, ಹೇಗಿದೆ ಸರ್ ಟೆಸ್ಟಿಂಗ್ ಕಿಟ್ಸ್ ಮೆಡಿಕಲಲ್ಲಿ ಜಾಸ್ತಿ ಹೋಗ್ತಾ ಇದೆಯಾ? ಪರವಾಗಿಲ್ಲ, ಈಗ ಸ್ವಲ್ಪ ಇರೋದ್ರ ಪ್ರಕಾರ ಟೆಸ್ಟಿಂಗ್ ಕಿಟ್ಗಳೆಲ್ಲ ಸ್ವಲ್ಪ ಹೋಗ್ತಾ ಇದೆ, ಎನ್ಕ್ವೈರಿನೂ ಜಾಸ್ತಿ ಇದೆ, ಮಾಡ್ತಾ ಇದ್ದಾರೆ, ತೊಗೋತಾ ಇದ್ದಾರೆ ಸ್ವಲ್ಪ ಜನ, ಅವರಾಗಿ ಟೆಸ್ಟ್ ಮಾಡ್ಕೊಂಡು. ಈವನ್ ಡಾಕ್ಟರ್ಸು ಅಷ್ಟೇ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ, ಅವರಾಗೆ ಖುದ್ದಾಗಿ ತೊಗೊಂಡು ಟೆಸ್ಟ್ ಮಾಡ್ಕೊಂಡು ನಮ್ಗೆ ರಿಪೋರ್ಟ್ ಹೇಳಿ ಅಂತ ಡಾಕ್ಟರ್ಸ್ ಆನ್ಲೈನಲ್ಲೇ ಹೇಳ್ತಾ ಇದಾರೆಲ್ಲ. ಸೊ ಇವಾಗೆಲ್ಲ ಡಾಕ್ಟರ್ಸ್ ಎಲ್ಲ ಆನ್ಲೈನ್ ಕಾಲ್ಸ್ ಮಾಡ್ತಾರೋದ್ರಿಂದ ಎಲ್ಲರೂ ಅದೇ ಥರ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಮೆಡಿಕಲಲ್ಲಿ ಟೆಸ್ಟಿಂಗ್ ಕಿಟ್ಸ್ ಇದೆಯಾ, ಖಾಲಿ ಆಗಿದೆಯಾ ಸದ್ಯಕ್ಕೆ? ಇವಾಗ ಸ್ವಲ್ಪ ಕೆಲವು ಐಟಮ್ ಸಪ್ಲೈ ಇಲ್ಲ, ಕೆಲವು ಇದೆ ಇದೆ ನಮ್ಮಲ್ಲಿ ಇದೆ, ಇವಾಗ ಸ್ಟಾಕು ಇದೆ. ಓಕೆ, ಅಂದರೆ ಜನ ಹಿಂದಿದ್ದು ಹೇಗಿತ್ತು ಅಂದರೆ ಟೆಸ್ಟಿಂಗ್ ಕಿಟ್ಸನ್ನು ತೊಗೊಳ್ಳೋದಾಗ್ಬೋದು, ಇವಾಗ ಎರಡನೇ ಮೂರನೇ ವೇವ್ ಜಾಸ್ತಿ ಆಗ್ತಿರುವಾಗ ಹೇಗಿದೆ? ಮುಂಚೆ ಅಷ್ಟಿದೆ, ಲಾಸ್ಟ್ ಎಂಡ್ ಸೀಸನಲ್ಲಿ ನಮ್ಗೆ ಟೆಸ್ಟಿಂಗ್ ಕಿಟ್ಗಳು ನಮ್ಮ ಕೈಗೆ ಬರ್ತಾ ಇತ್ತು, ಸಿಗ್ತಾ ಇರಲಿಲ್ಲ. ಸೊ ಇವಾಗ ಎಲ್ಲರಿಗೂ ಫ್ರೀಯಾಗಿ ಸಿಗ್ತಾ ಇದೆ, ಆರಾಮಾಗಿ. ಸೊ ಈಗೆಲ್ಲ ಸಿಗುತ್ತೆ, ತೊಂದರೆ ಇಲ್ಲ, ತೊಗೋತಾ ಇದ್ದಾರೆ ಜನ. ಜನರಿಗೆ ಸೆಲ್ಫ್ ಅವೇರ್ನೆಸ್ ಇದೆಯಾ, ಹೆಂಗೆ ಟೆಸ್ಟ್ ಮಾಡ್ಕೋಬೇಕು ಅದೆಲ್ಲ ಗೊತ್ತಿದೆಯಾ? ಖಂಡಿತ, ಅದರಲ್ಲಿ ಫುಲ್ ಇನ್ಫಾರ್ಮೇಷನು ಬರುತ್ತೆ. ಆನ್ಲೈನಲ್ಲಿ ಹೋಗ್ಬಿಟ್ಟು ಅವ್ರು ಚೆಕ್ ಮಾಡಿಕೊಂಡು ನೀಟಾಗಿ ಮಾಡ್ಕೋಬೋದು, ಏನೂ ಇಲ್ಲ, 15-20 ನಿಮಿಷದಲ್ಲಿ ಅವ್ರಿಗೆ ರಿಸಲ್ಟ್ ಬರುತ್ತೆ. ಸೊ ನೀವೇನಾದರೂ ಡಾಕ್ಟರ್ ಹೇಳಿದರೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀರಾ ಅಥವಾ ಯಾರು ಕೇಳಿದರೂ ಕೊಡ್ತೀರಾ? ಡಾಕ್ಟ್ರ್ ಹೇಳ್ತಾರೆ, 90% ಡಾಕ್ಟ್ರ್ ಹೇಳ್ತಾರೆ, ನಾವು ಕೊಡ್ತೀವಿ, ಕೇಳಿದ್ರೆ ನಾವು ಕೊಡ್ತೀವಿ. ಓಕೆ, ಸೊ ಮೇಡಿ, ಈಗ ಡೋಲೋ ಆಗಲಿ ಬೇರೆ ಥರದ ಮಾತ್ರೆಗಳು ಜಾಸ್ತಿ ಸೇಲ್ ಆಗ್ತಿದೆ ಅನ್ನೋಂಥ ಮಾಹಿತಿ ಕೂಡ ಇದೆ. ಡೋಲೋ, ಪ್ಯಾರಾಸಿಟಮಾಲ್, 650 ಎಲ್ಲದೂ ಸೇಲ್ ಇದ್ದೇ ಇದೆ. ಸೊ ಲಾಸ್ಟ್ ಕೋವಿಡ್ ಇದ್ದಾಗಿಂದನೂ ಸೇಲ್ಸ್ ಇದ್ದೇ ಇದೆ. ಈಗ ಸ್ವಲ್ಪ ಜನರು ಸ್ವಲ್ಪ ಪ್ಯಾಂಡಮಿಕ್ ಆಗಿರೋದ್ರಿಂದ ಸ್ವಲ್ಪ ಆ ಟೈಮಲ್ಲಿಗೆ ಡೋಲೋ ತೊಗೊಂಬಿಡೋಣಪ್ಪ, ಕಮ್ಮಿ ಆಗುತ್ತೆ ಅನ್ನೋ ಒಂದು ಅವ್ರ ಮೈಂಡ್ ಸೆಟ್ಟಿಂದ ಡೋಲೋ ತೊಗೋತಾರೆ. ಅಂದರೆ ಹಾಸ್ಪಿಟಲ್ಸಿಗೆ ಜನ ಹೋಗ್ತಾ ಇಲ್ಲ? ಖಂಡಿತವಾಗ್ಲೂ, ಈ ಸರಿ ಈ ಒಂದು ಇದರಲ್ಲಿ ಹಾಸ್ಪಿಟಲೈಸೇಷನ್ ಆಗುವಂಥದ್ದು ತುಂಬ ಕಮ್ಮಿ ಆಗಿದೆ, ಅಷ್ಟೊಂದು ಸಿವಿಯರ್ ಆಗಿ ಆಗ್ತಾ ಇಲ್ಲ ಅನ್ನೋದೊಂದು ಇದೆ. ಸೊ ಆಕ್ಸಿಜನ್ನು ಅಥವಾ ಇದ್ರ ನೆಸೆಸಿಟಿ ಇಲ್ಲ, ಅದರಿಂದ ಒಂದು ಇದಾಗ್ತಾ ಇದೆ ಅಂತ ಅರ್ಥ. ಸೊ ಈ ಕಿಟ್ ಏನಿದೆಯಲ್ಲ, ಟೆಸ್ಟಿಂಗ್ ಕಿಟ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನೊಂದು ಹೇಳಿ. ಆ ಟೆಸ್ಟಿಂಗ್ ಕಿಟ್ಟು ಅದರಲ್ಲಿ ಒಂದು ಲಿಕ್ವಿಡ್ ಥರ ಬರುತ್ತೆ, ಆ ಲಿಕ್ವಿಡಲ್ಲಿ ನಮ್ಮ ಒಂದು ಸಲೈನ್ ತೊಗೊಂಡು ನೋಸಲ್ಲಿರೋದು ಮಾತ್ರ, ಇಟ್ ಇಸ್ ನಾಟ್ ಆರ್ಟಿಪಿಸರ್, ಥ್ರೋಟಲ್ಲಿ ತೊಗೊಳಂಗಿಲ್ಲ, ಬರೀ ಮೂಗಲ್ಲಿರೋದು ಮಾತ್ರ ಸ್ವಲ್ಪ ಸ್ವಾಬ್ನೆಲ್ಲ ಎಲ್ಲ ಇದು ಮಾಡಿ ಆ ಲಿಕ್ವಿಡಲ್ಲಿ ಹಾಕ್ಬಿಟ್ಟು ಆ ಲಿಕ್ವಿಡ್ನ ಒಂದು ಕಾರ್ಡ್ ಬರುತ್ತೆ, ಆ ಒಂದು ಆರ್ಟಿಪಿಸರ್ ಕಾರ್ಡ್ ಬರುತ್ತೆ, ಅದರಲ್ಲಿ ಹಾಕಿದರೆ ನಿಮಗೆ ರಿಸಲ್ಟ್ 15-20 ಮಿನಿಟ್ಸಲ್ಲಿ ಬರುತ್ತೆ. ರಿಸಲ್ಟ್ ಹೇಗೆ ಬರುತ್ತೆ, ಹೇಗೆ ಗೊತ್ತಾಗುತ್ತೆ? ಅದರಲ್ಲಿ ಎರಡು ಲೈನ್ ಇರುತ್ತೆ, ಒಂದು ಲೈನ್ ಬಂದರೆ ನೆಗೆಟಿವ್ ಅಂತ ಅರ್ಥ, ಎರಡು ಲೈನ್ ಬರುತ್ತೆ ಅದರಲ್ಲಿ, ಪಾಸಿಟಿವ್ ಇದ್ದಾಗ ಎರಡು ಲೈನ್ ಬರುತ್ತೆ, ಎರಡು ಲೈನ್ ಬಂದರೆ ಮಾತ್ರ ನಾವು ಪಾಸಿಟಿವ್ ಅಂತ ತೊಗೊಂಡು ಅದನ್ನು ಇದು ಮಾಡ್ಕೊಳ್ಳೋದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇವನ್ನ ಟೆಸ್ಟಿಂಗ್ ಕಿಟ್ಟನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ಮೆಡಿಕಲ್ಸ್ನ ಸಂದೀಪ್ ಮೆಡಿಕಲ್ಸ್ನ ಸಂದೀಪ್ ಅವ್ರು ಹೇಳಿಕೊಟ್ರು ನಮಗೆ. ಸೊ ಎಚ್ಚರಿಕೆಯಿಂದ ಯೂಸ್ ಮಾಡಿ. ಸೊ ನಿಮಗೂ ಕೂಡ ಎಲ್ಲಾದರೂ ಆ ಥರದ್ದು ನನಗೂ ಕೋವಿಡ್ ಇದೆಯಪ್ಪ ಅನ್ನೋ ಸಿಂಪ್ಟಮ್ಸ್ ಇದ್ದರೆ ತೊಗೊಳ್ಳಿ, ಬಳಕೆ ಮಾಡಿ. ಆದರೆ ಒಂದು ವೈದ್ಯರ ಒಂದು ಸಲಹೆಯನ್ನು ತೊಗೊಳ್ಳಿ, ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ, ಕೋವಿಡ್ ಏನು ಪ್ರಾಣ ತೆಗೆಯುವಂಥದ್ದಲ್ಲ ಅಂತ ಈಗಾಗಲೇ ಮೂರನೇ ವೇವಲ್ಲಿ ವೈದ್ಯರು ಹೇಳಿದ್ದಾರೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ, ಕೋವಿಡ್ನಿಂದ ದೂರ ಇರೋಣ. ಕ್ಯಾಮ್ರಾ ಪರ್ಸನ್ ವಿಷ್ಣು ಭಟ್ ಜೊತೆ ಓಂ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.